ಕನ್ನಡ ಚಿತ್ರರಂಗದಲ್ಲಿ ಮತ್ತು ಕನ್ನಡ ಸಿನಿಮಾದಲ್ಲಿ ಅತಿ ಹೆಚ್ಚು ಸದ್ದು ಮಾಡಿ ಸುದ್ದಿ ಮಾಡಿ ಹಾಗೆಯೇ ವಿವಾದಗಳನ್ನು ಎಳೆದುಕೊಂಡ ಅನೇಕ ನಟಿಯರಿದ್ದಾರೆ. ಅದರಲ್ಲೂ ತೀರಾ ಇತ್ತೀಚೆಗೆ ಪವಿತ್ರ ಲೋಕೇಶ್ ಅವರ ಮದುವೆ, ಲವ್, ದೋಖಾ ಈ ವಿಚಾರ ಎಲ್ಲರ ಬಾಯಲ್ಲೂ ಹರಿದಾಡ್ತಾ ಇತ್ತು. ಈ ವಿಚಾರ ಸಿಕ್ಕಾಪಟ್ಟೆ ವೈರಲ್ ಆಗಿತ್ತು. ಈ ಪೈಕಿ ಅನೇಕ ಹೆಣ್ಣು ಮಕ್ಕಳು ಪವಿತ್ರ ಲೋಕೇಶ್ಗೆ ಹಿಡಿಶಾಪ ಹಾಕಿದ್ರು. ಕಾರಣ, ಮಕ್ಕಳಿದ್ರೂ ಕೂಡ ಬೇರೆಯವರ ಜೊತೆಗೆ ಸಂಬಂಧ ಬೆಳೆಸಿದ್ರಿಂದ. ಇನ್ ಕೆಲವರು ಇದು ಅವರವರ ವೈಯಕ್ತಿಕ ವಿಚಾರ ಅಂತ ಕೂಡ ಹೇಳಿದರು. ಅದಾದ ಮೇಲೆ ಎಲ್ರಿಗೂ ಶಾಕಿಂಗ್ ವಿಚಾರ ಒಂದು ಕಾಯ್ತಾ ಇತ್ತು. ಅದೇನು ಅಂತಂದರೆ, ತೀರಾ ವರ್ಷಗಳಿಂದ ನೋಡ್ಕೊಂಡು ಬಂದಂಥ ಸೀರಿಯಲ್ ನಟಿ ಜ್ಯೋತಿ ರೈ ಅವರ ವಿಚಾರ. ಹೌದು, ಜ್ಯೋತಿ ರೈ ಅಂದಿದ ತಕ್ಷಣ ಎಲ್ಲರಿಗೂ ತುಂಬಾ ಹೋಮ್ಲಿಯಾಗಿ ಕಾಣಿಸಿಕೊಳ್ಳುವಂಥ ಸಂಪ್ರದಾಯಸ್ಥ ಹೆಣ್ಣು ಮಗಳು ಕಣ್ಣ ಮುಂದೆ ಬರ್ತಾರೆ. ನೋಡೋಕ್ಕೂ ಕೂಡ ತುಂಬಾ ಮುದ್ದಾಗಿರುವಂಥ, ಚೆನ್ನಾಗಿರುವಂಥ ಜ್ಯೋತಿ ರೈ ಅವರನ್ನು ನಾವು ಈ ಹಿಂದೆಯಿಂದಲೂ ನೋಡ್ಕೊಂಡು ಬಂದಿದ್ದು ಸಾಂಪ್ರದಾಯಿಕ ಉಡುಗೆಯಲ್ಲಿ, ಹಾಗೂ ನೋಡೋಕ್ಕೂ ಕೂಡ ತುಂಬಾ ಮುದ್ದಾಗಿದ್ರು. ಅವರ ಮಾತು ಕೂಡ ತುಂಬಾ ಇನ್ನೋಸೆಂಟ್ ಆಗಿತ್ತು. ಆ ಕಾರಣಕ್ಕೆ ಎಷ್ಟೋ ಜನ ಗಂಡು ಮಕ್ಕಳು ಇದ್ರೆ ಈ ಥರದ ಹೆಂಡತಿ ಇರಬೇಕು ಅಂತ ಹೇಳಿದ್ದು ಕೂಡ ಇದೆ. ಆದರೆ ಅದೇ ಜ್ಯೋತಿ ರೈ ದಿನದಿಂದ ದಿನಕ್ಕೆ ಬದಲಾವಣೆ ಆಗ್ತಾ ಹೋದರು. ಎಷ್ಟರ ಮಟ್ಟಿಗೆ ಅಂತಂದರೆ, ಈಗಿನ ಕಾಲದ ಯಾವುದೇ ಹೀರೋಯಿನ್ಸ್ಗೂ ಕಮ್ಮಿ ಇಲ್ಲ ಅನ್ನುವಷ್ಟರ ಮಟ್ಟಿಗೆ ಹಾಟ್ ಆಗ್ತಾ ಹೋದರು. ಅವರ ಡ್ರೆಸ್ಸಿಂಗ್ ಸೆನ್ಸ್ ಚೇಂಜ್ ಆಗ್ತಾ ಹೋಯಿತು. ಮೊದಲು ಚೂಡಿ ಸೀರೆಯಲ್ಲಿ ಕಾಣಿಸ್ಕೊಳ್ತಿದ್ದರು, ಇದೀಗ ಕಂಪ್ಲೀಟಾಗಿ ಸಿಂಗಲ್ ಪೀಸ್ಗೆ ಬಂದುಬಿಟ್ಟಿದ್ದಾರೆ. ಅಷ್ಟು ಹಾಟಾಗಿ, ಅಷ್ಟು ಪಾಶ್ ಆಗಿ ಬದಲಾಗಿದ್ದಾರೆ. ಕೇವಲ ಆಕೆಯ ಬಟ್ಟೆ ವಿಚಾರ ಮಾತ್ರ ಬದಲಾಗಲಿಲ್ಲ, ಆಕೆ ತನ್ನ ಸಂಗಾತಿಯನ್ನು ಕೂಡ ಬದಲಾಯಿಸಿದ್ದಾರೆ. ಗಂಡನನ್ನು ಬಿಟ್ಟು ಇನ್ನೊಬ್ಬನನ್ನು ಮದುವೆ ಆಗಿದ್ದಾರೆ. ಇದೀಗ ಗಾಟ್ ಎಂಗೇಜ್ಡ್ ಅಂತ ಹಾಕ್ಕೊಂಡಿದ್ದಾರೆ. ಹೌದು, ಈ ಫೋಟೋಗಳು, ಈ ವಿಡಿಯೋಗಳು ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ. ಮಡಿಕೇರಿ ಮೂಲದ ಜ್ಯೋತಿ ರೈ ಮೊದಲು ಕನ್ನಡ ಕಿರುತೆರೆ, ಬಳಿಕ ತೆಲುಗು, ತಮಿಳು ಕಿರುತೆರೆಯತ್ತ ಮುಖ ಮಾಡ್ತಾರೆ. ತೆಲುಗಿನಲ್ಲಿ ಗುಪ್ಪಂಡಂತ ಮನಸ್ಸು ಧಾರಾವಾಹಿ ದೊಡ್ಡ ಬ್ರೇಕ್ ಕೊಡ್ತು. ಆ ಧಾರಾವಾಹಿಯಲ್ಲಿ ಜಗತಿ ಎನ್ನುವ ಪಾತ್ರದಲ್ಲಿ ನಟಿಸಿ ಸಹಿಯೆನಿಸಿಕೊಂಡ್ರು. ತೆಲುಗು ವೀಕ್ಷಕರಿಗೆ ಜಗತಿ ಅಂತಲೇ ಜ್ಯೋತಿ ರೈ ಚಿರಪರಿಚಿತರಾಗ್ಬಿಟ್ಟಿದ್ದಾರೆ. ಬಹಳ ವರ್ಷಗಳ ಹಿಂದೆ ಪದ್ಮನಾಭ್ ಎಂಬುವರನ್ನು ಜ್ಯೋತಿ ರೈ ಮದುವೆ ಆಗಿದ್ರು. ಈಗ ನಿರ್ದೇಶಕ ಸುಖಪೂರ್ವ ಜೊತೆಗೆ ಡೇಟಿಂಗ್ ನಡೆಸ್ತಾ ಇದ್ದಾರೆ ಅನ್ನೋಂಥ ಊಹಾಪೋಹಗಳು ಇದ್ದುವು. ಆದರೆ ಅದಕ್ಕೀಗ ಕ್ಲಾರಿಟಿ ಸಿಕ್ಕಿದೆ. ಅಧಿಕೃತವಾಗಿ ಸುಖಪೂರ್ವ ಜೊತೆಗಿನ ಸಹಜೀವನದ ಬಗ್ಗೆ ಜ್ಯೋತಿ ರೈ ಮಾತನಾಡಿಲ್ಲ. ಆದರೆ ಸದಾ ಆತನ ಜೊತೆಗಿರುವ ರೊಮ್ಯಾಂಟಿಕ್ ಫೋಟೋಗಳನ್ನು ಹಂಚಿಕೊಳ್ತಾ ಇದ್ರು. ಜ್ಯೋತಿ ಸುಖಪೂರ್ವಜ್ ಹೆಸರಿನಲ್ಲಿ ಟ್ವಿಟರ್ ಖಾತೆಯನ್ನು ತೆರೆದಿದ್ರು. ಇದೆಲ್ಲದರ ನಡುವೆ ಈಗ ಎಂಗೇಜ್ಮೆಂಟ್ ಆಗಿರುವ ವಿಚಾರವನ್ನು ಪರೋಕ್ಷವಾಗಿ ಹೇಳ್ಕೊಂಡಿದ್ದಾರೆ. ಅವರು ಪೂರ್ವ ಜೊತೆಗಿನ ಫೋಟೋಗಳನ್ನು ಶೇರ್ ಮಾಡಿಕೊಂಡಿದ್ದಾರೆ. ಉಂಗುರದ ಎಮೋಜಿ ಹಾಕಿದ್ದಾರೆ, ಆದರೆ ಕಮೆಂಟ್ ಬಾಕ್ಸ್ ಅನ್ನು ಆಫ್ ಮಾಡಿಬಿಟ್ಟಿದ್ದಾರೆ. ಜ್ಯೋತಿ ರೈ ಸದ್ಯ ಪ್ರಿಟಿ ಗರ್ಲ್ ಎನ್ನುವ ವೆಬ್ ಸೀರೀಸ್ನಲ್ಲಿ ನಟಿಸ್ತಾ ಇದ್ದಾರೆ. ಇತ್ತೀಚೆಗೆ ತಮ್ಮ ಬೋಲ್ಡ್ ಫೋಟೋಶೂಟ್ಗಳಿಂದ ಚೆಲುವೆ ಸುದ್ದಿಯಲ್ಲಿದ್ದರು. ಸ್ವಿಮ್ಮಿಂಗ್ ಸೂಟ್ನಲ್ಲಿ ಫೋಟೋಗಳನ್ನು ಕ್ಲಿಕ್ಕಿಸಿ ಶೇರ್ ಮಾಡಿದ್ದಾರೆ. ವಿನು ಬಳಂಜ ಅವರ ಬಂದೇ ಬರುತ್ತಾವ ಕಾಲ ಎಂಬ ಧಾರಾವಾಹಿ ಮೂಲಕ ಜ್ಯೋತಿ ರೈ ಕನ್ನಡ ಕಿರುತೆರೆಗೆ ಎಂಟ್ರಿ ಕೊಟ್ಟರು. ಇನ್ನು ಈಗಾಗಲೇ ಒಂದು ಮದುವೆ ಆಗಿರುವ ಜ್ಯೋತಿ ರೈಗೆ 11 ವರ್ಷದ ಒಬ್ಬ ಮಗ ಕೂಡ ಇದ್ದಾನೆ. ಇನ್ನು ಇತ್ತೀಚೆಗೆ ಇನ್ಸ್ಟಾಗ್ರಾಮ್ನಲ್ಲಿ ಹಾಟ್ ಹಾಟ್ ಫೋಟೋಗಳನ್ನು ಹಂಚಿಕೊಳ್ಳುವ ಜ್ಯೋತಿ ರೈ ಕಮೆಂಟ್ ಸೆಕ್ಷನನ್ನು ಆಫ್ ಮಾಡ್ತಾರೆ. ಇದೀಗ ಎಂಗೇಜ್ಮೆಂಟ್ ಬಗ್ಗೆ ಹೇಳಿಕೊಂಡಿರುವ ಪೋಸ್ಟ್ಗೂ ಯಾರೂ ಕಮೆಂಟ್ ಮಾಡದಂತೆ ಮಾಡಿದ್ದಾರೆ. ಆದರೆ ಅಭಿಮಾನಿಗಳು ಮಾತ್ರ ಈ ಸುದ್ದಿ ಕೇಳಿ ಸಂತಸ ವ್ಯಕ್ತಪಡಿಸಿದರೆ ಇನ್ನು ಕೆಲವರು ಆಶ್ಚರ್ಯ ಆಗ್ಬಿಟ್ಟಿದ್ದಾರೆ. ಜೋಗುಳ, ಕಿನ್ನರಿ, ಗೆಜ್ಜೆ ಪೂಜೆ, ಮೂರು ಗಂಟು, ಲವಲವಿಕೆ, ಅನುರಾಗ ಸಂಗಮ, ಕನ್ಯಾದಾನ, ಪ್ರೇರಣ, ಕಸ್ತೂರಿ ನಿವಾಸ ಸೇರಿದಂತೆ ಕನ್ನಡದ ಹಲವು ಧಾರಾವಾಹಿಗಳಲ್ಲಿ ಜ್ಯೋತಿ ರೈ ನಟಿಸಿದ್ದಾರೆ. ಈಗಾಗಲೇ ಒಂದು ಮಗುವಿನ ತಾಯಿಯಾಗಿದ್ದರು ಆಕೆ ಯುವ ನಟಿಯರಿಗೆ ಸವಾಲು ಹಾಕುವಂತೆ ಸೌಂದರ್ಯ ಕಾಪಾಡಿಕೊಂಡು ಮೋಡಿ ಮಾಡ್ತಾ ಇದ್ದಾರೆ. ತೆಲುಗಿನಲ್ಲಿ 15 ಹೆಚ್ಚು ಧಾರಾವಾಹಿಗಳಲ್ಲಿ ನಟಿಸಿದ್ದಾರೆ. ಸುಖಪೂರ್ವಜ್ ನಿರ್ದೇಶಕನಾಗಿ ತೆಲುಗು ಚಿತ್ರರಂಗದಲ್ಲಿ ಗುರುತಿಸಿಕೊಂಡಿದ್ದಾರೆ. ಮಡಿಕೇರಿಯಲ್ಲಿ ಹುಟ್ಟಿದ ಜ್ಯೋತಿ ರೈ ಪುತ್ತೂರಿನಲ್ಲಿ ಓದಿ ಬೆಳೆದರು. ಸದ್ಯ ಈಗ ಹೈದರಾಬಾದ್ನಲ್ಲೇ ಸೆಟಲ್ ಆಗಿಬಿಟ್ಟಿದ್ದಾರೆ. ಅಲ್ಲೇ ಹೆಚ್ಚೆಚ್ಚು ಧಾರಾವಾಹಿಗಳಲ್ಲಿ ನಟಿಸ್ತಾ ಇದ್ದಾರೆ. ಆಕೆಯ ಪ್ರಿಟಿ ಗರ್ಲ್ ವೆಬ್ ಸೀರೀಸ್ ಪೋಸ್ಟರ್ ಸಖತ್ ವೈರಲ್ ಆಗಿದೆ. ಕನ್ನಡ ಕಿರುತೆರೆಯ ನಟಿ ಜ್ಯೋತಿ ರೈ ಇದೀಗ ಸದ್ದಿಲ್ಲದೆ ಎಂಗೇಜ್ಮೆಂಟ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಈ ವಿಚಾರವನ್ನು ಸೋಷಿಯಲ್ ಮೀಡಿಯಾದಲ್ಲಿ ಹಂಚಿಕೊಂಡಿದ್ದಾರೆ. ಇತ್ತೀಚೆಗೆ ಗುಡ್ ನ್ಯೂಸ್ ಕೊಡೋದಾಗಿ ಹೇಳಿದ್ದ ಚೆಲುವೆ ಇದೀಗ ಎರಡನೇ ಮದುವೆಗೆ ಸಿದ್ಧರಾಗಿದ್ದಾರೆ. ಕೆಲವರು ಹೇಳೋ ಪ್ರಕಾರ ಆಲ್ರೆಡಿ ಮದುವೆ ಆಗಿದೆ, ಬಟ್ ಅದನ್ನು ಸೋಷಿಯಲ್ ಮೀಡಿಯಾದಲ್ಲಿ ಹೇಳ್ಕೊಳ್ತಾ ಇಲ್ಲ. ಎಂಗೇಜ್ಮೆಂಟ್ ಆಗಿರೋ ಫೋಟೋವನ್ನು ಹಾಕ್ಕೊಂಡಿದ್ದಾರೆ, ಜೊತೆಗೆ ತಾಳಿಸರ ಹಾಕಿಕೊಂಡಿರುವಂಥ ಫೋಟೋವನ್ನು ಹಾಕಿಕೊಂಡಿದ್ದಾರೆ.
ಆಲ್ರೆಡಿ ಮದುವೆ ಆಗಿರೋ ಜ್ಯೋತಿರಾಯಿ ತಾಳಿಸರ ಹಾಕ್ಕೊಳ್ಳೋದ್ರಲ್ಲಿ ಏನಿದೆ ಅಂತ ನೀವು ಯೋಚಿಸ್ತಾ ಇರ್ಬೋದು. ಆದರೆ ಹೊಸದಾದ ತಾಳಿಸರವನ್ನು ಹಾಕ್ಕೊಂಡಿದ್ದಾರೆ ಮತ್ತು ನಾವಿಬ್ಬರೂ ಎಂಗೇಜ್ ಆಗಿದ್ದೀವಿ ಅಂತ ಹೊಸ ಗಂಡನ ಜೊತೆಗೆ ಫೋಟೋ ಹಾಕ್ಕೊಂಡಿದ್ದಾರೆ. ಕಮೆಂಟ್ ಬಾಕ್ಸನ್ನು ಆಫ್ ಮಾಡಿದ್ದಾರೆ. ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ಹಾಟ್ ಫೋಟೋ ವಿಡಿಯೋ ಶೇರ್ ಮಾಡುತ್ತಾ ಗಮನ ಸೆಳೀತಾ ಇರುವ ಚೆಲುವೆ ಇತ್ತೀಚೆಗೆ ವೈಯಕ್ತಿಕ ವಿಚಾರಗಳಿಂದ ಬಹಳ ಸುದ್ದಿಯಲ್ಲಿದ್ದರು. ಈಗಾಗಲೇ ಒಂದು ಮದುವೆ ಆಗಿರುವ ಜ್ಯೋತಿರಾಯಿ ತೆಲುಗಿನ ಯುವ ನಿರ್ದೇಶಕ ಸುಖಪೂರ್ವ ಜೊತೆಗೆ ಸಹ ಜೀವನ ನಡೆಸ್ತಾ ಇದ್ರು. ಇದೀಗ ಮತ್ತೊಂದು ಮದುವೆ ಕೂಡ ಆಗಿದ್ದಾರೆ. ಇದೆಲ್ಲದರ ನಡುವೆ ಎಲ್ರಿಗೂ ಕಾಡ್ತಿದ್ದಂಥ ಪ್ರಶ್ನೆ ಅವರ ಮಗನ ಕತೆಗೇನು ಅಂತ. ಆದರೆ ಈ ಫೋಟೋವನ್ನು ಕೂಡ ಜ್ಯೋತಿ ರೈ ಹಾಕ್ಕೊಂಡಿದ್ದಾರೆ. ಅಂದರೆ ಮಗ, ತಾನು ಮತ್ತು ಹೊಸ ಗಂಡನ ಜೊತೆಗಿನ ಫೋಟೋವನ್ನು ಹಾಕ್ಕೊಂಡಿದ್ದಾರೆ. ಮತ್ತು ಎಲ್ಲರನ್ನ ಜಡ್ಜ್ ಮಾಡಬೇಡಿ, ನನ್ನ ಕಷ್ಟ ನನಗೆ ಗೊತ್ತು, ನೀವ್ಯಾರು ನನ್ನ ಕಷ್ಟವನ್ನು ಅರ್ಥ ಮಾಡ್ಕೊಳ್ಳಲ್ಲ, ಮಾಡ್ಕೊಳ್ಳೋಕ್ಕೆ ಸಾಧ್ಯ ಆಗಲ್ಲ ಅನ್ನುವಂಥ ರೀತಿಯಲ್ಲಿ ಒಂದು ಮೆಸೇಜನ್ನು ಕೂಡ ಹಾಕಿದ್ದಾರೆ. ಅಂದರೆ ಜ್ಯೋತಿರಾಯಿ ಮಗ ಕೂಡ ಹೊಸ ಗಂಡನ ಜೊತೆಗೆ ಇದ್ದಾರಾ, ಅಥವಾ ಇದು ಕೇವಲ ಫೋಟೋಗೆ ಮಾತ್ರ ಸೀಮಿತವಾ, ಅಥವಾ ಇವರಿಬ್ಬರು ಮುಂದೆ ಒಟ್ಟಿಗೆ ಮಗನ ಜೊತೆಗೆ ಸಂಸಾರ ಮಾಡಬೇಕು ಅನ್ನೋದನ್ನು ಪ್ಲ್ಯಾನ್ ಮಾಡ್ಕೊಂಡಿದ್ದಾರಾ, ಅದ್ಯಾವುದ್ರ ಬಗ್ಗೆನೂ ಹೇಳಿಲ್ಲ. ಕಮೆಂಟ್ ಸೆಕ್ಷನನ್ನು ಆಫ್ ಮಾಡಿದ್ದಾರೆ. ಆದರೆ ಹೊಸ ಗಂಡ ಮಗನ ಜೊತೆ ಫೋಟೋ, ಈ ಫೋಟೋವನ್ನು ನೋಡಿದ ಅನೇಕರು ಶಾಕ್ ಆಗಿದ್ದಾರೆ. ಅಯ್ಯೋ, ಮಗನು ತಂದೆಯನ್ನು ಮರೆತು ಬಿಟ್ರಾ ಅಂತ ಪ್ರಶ್ನೆ ಮಾಡ್ತಾ ಇದ್ದಾರೆ. ಆದರೆ ಜ್ಯೋತಿರಾಯಿ ಮಾತ್ರ ಇದ್ಯಾವುದಕ್ಕೂ ತಲೆ ಕೆಡಿಸ್ಕೊಂಡಿಲ್ಲ. ತಾನು ತನ್ನ ಲೈಫು, ತನ್ನ ರೂಲ್ಸು ಅಂತ ಹೇಳ್ತಿದ್ದಾರೆ. ತುಂಬ ಜನ ಇದಕ್ಕೆ ಸಪೋರ್ಟ್ ಕೂಡ ಮಾಡ್ತಾ ಇದ್ದಾರೆ. ಆಕೆಗೇನು ಸಮಸ್ಯೆ ಇತ್ತು ಏನು, ಹೊಸ ಜೀವನ ಕಟ್ಕೊಳ್ತಾ ಇದ್ದಾಳೆ, ಅದರಲ್ಲಿ ನಿಮ್ಮದೇನು ಸಮಸ್ಯೆ ಅಂತ ಪ್ರಶ್ನೆ ಮಾಡ್ತಿದ್ದಾರೆ. ಈ ಬಗ್ಗೆ ನಿಮಗೇನು ಅನಿಸುತ್ತೆ ಅನ್ನೋದನ್ನು ನೀವು ಕೂಡ ಕಮೆಂಟ್ ಮಾಡಿ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯವನ್ನು ತಿಳಿಸಬಹುದು.